मोक्षा मोक्षा ಮೊಮ್ಮಗ ಅಲ್ಲ ಅಂದೆ ಶೌರ್ಯ ಅಲ್ಲ ಅಂದೆ ಮತ್ತೆ ಮಗು ಹೆಸರು ನಿನಗೆ ಹೇಗೆ ಗೊತ್ತು ಯಾಕೆ ಹಾಗೋಡ್ದೆ ನೀನು ನೀ ನಮಗೆ ಸುಳ್ಳು ಹೇಳಿ ನಮಗೆ ಮೋಸ ಮಾಡಬೇಕು ಅಂತ ನೋಡಿದ್ರು ನಿನ್ನ ತಂದೆ ಪ್ರೀತಿ ನೀನೇ ಶೌರ್ಯ ಅಂತ ಗೊತ್ತಾಗೋ ಹಾಗೆ ಮಾಡ್ತು ಯಾಕೋ ನಮ್ಮ ಹತ್ರನೂ ಬೇರೆಯವ್ರ ಹಾಗೆ ನಾಟಕ ಮಾಡ್ತಾ ಇದ್ಯಾ ಹೇಳೋ ತಪ್ಪಾಯ್ತಮ್ಮ ಏನು ಏನು ತಪ್ಪಾಗಿರೋದು ಬದುಕಿದ್ದು ಸತ್ತಾಗ ನಾಟಕ ಆಡ್ತಿರೋದು ಯಾಕೆ ಯಾರಿಗೋಸ್ಕರ ಇದೆಲ್ಲ ಅಲ್ಲಿದಾರಲ್ಲ ಆ ಸಂಪದ ಸಿದ್ದುಗೋಸ್ಕರನೇ ಅವ್ರಿಗೋಸ್ಕರನೇ ಹೀಗೆ ಮಾರುವೇಷದಲ್ಲಿ ಬದುಕಬೇಕಾಗಿ ಬಂತು ಸ್ಯಾಮ್ ನಾವು ಸ್ಕೆಚ್ ಹಾಕಿದ್ದೀವಿ ಅನ್ಕೊಂಡ್ರೆ ಆ ಶೌರ್ಯ ನಮಗೆ ಸ್ಕೆಚ್ ಹಾಕಿದ್ದಾನೆ ಓಡ್ ಹೋಗೋಣ ನಡಿ ಏಯ್ ಅರೆಸ್ಟ್ ಮಾಡಿ ಅವರನ್ನ ಸ್ಯಾಮ್ ಓಡೋಗು ಲೇಸಿದ್ದು ಸ್ಯಾಮ್ ಹೊರಟೋಗು ಏಯ್ ನಿತ್ಕೋ ಸಂಪದ ಸಿದ್ದು ಏಯ್ ಬಿಡಿ ಅವನನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕಿ ಈ ಸಲ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡೋದಕ್ಕೋಸ್ಕರ ನಮಗೆ ಇಷ್ಟು ನೋವು ಕೊಟ್ರ ನಾನು ಇದನ್ನೆಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಮಾಡಲಿಲ್ಲ ಕಲ್ಯಾಣಿ ಇವ್ರ ಹಿಂದೆ ಸದ್ದಾಮನ ಒಂದು ದೊಡ್ಡ ಗ್ಯಾಂಗೇ ಇದೆ ಅವ್ರ ಸಹಾಯದಿಂದಾನೆ ಅವತ್ತು ಬಾಂಬ್ ಬ್ಲಾಸ್ಟ್ ಅಟ್ಯಾಕ್ ಮಾಡಿದ್ದು ಹಾಗೆ ಮಾವನು ಕೂಡ ನನಗೊಂದು ಕೆಲಸನ ವಹಿಸಿದ್ರು ಅಜಯ್ ನಿನಗೆ ಕೆಲಸ ಒಪ್ಪಿಸಿದಾನ ಏನದು ಅದನ್ನ ಇವಾಗ ಹೇಳೋಕಾಗಲ್ಲ ಆಮೇಲೆ ಹೇಳ್ತೀನಿ ಅಜ್ಜಿ ನೀವು ಯಾರಿಗೋಸ್ಕರ ಮಾಡಿದ್ರು ಈ ತರ ಮಾಡಿದ್ದು ಸರಿ ಇಲ್ಲ ಆಫೀಸರ್ ನೀವು ಇದ್ರು ಇಲ್ದಾಗೆ ನನ್ನ ಅನಾಥೆ ಮಾಡ್ಬಿಟ್ರಲ್ಲ ನನ್ ಕತ್ತಲಿದ್ದ ಚೈನ್ ವಾಪಸ್ ಬಂದಾಗ್ಲೇ ನನ್ಗೆ ಅರ್ಥ ಆಯ್ತು ನೀವು ಪ್ರೀತಿಯಿಂದ ಕೊಟ್ಟಿದ್ರಿಂದ ನೀವೇ ವಾಪಸ್ ತಂದ್ರಿ ಅಂತ ಕಂದ ಕನ್ವರಿಸ್ದಾಗ್ಲೇ ಅನ್ನಿಸ್ತು
ಆಫೀಸರ್ ಬದುಕೆ ಇದ್ದಾರೆ ಅಂತ. ಆದ್ರೆ ನನ್ ಕಣ್ ಮುಂದೆನೆ ತಿರ್ಗಾಡ್ತ ನನ್ಗೂ ಸಹ ಸುಳ್ಳು ಹೇಳ್ಬಿಟ್ರಲ್ಲ, ಅದೇ ನನ್ಗೆ ನೋವಾಗ್ತಾ ಇರೋದು. ಕಲ್ಯಾಣಿ, ನೀನ್ ಇವಾಗ ಡಿಪಾರ್ಟ್ಮೆಂಟ್ ಅಲ್ಲೇ ಇದೀಯಾ? ಕೆಲವು ಸೀಕ್ರೆಟ್ ಆಪರೇಷನ್ಸ್ ಮಾಡ್ಬೇಕಾದ್ರೆ ನಮ್ಮ ಐಡೆಂಟಿಟಿ ಹೊರಗಡೆ ಗೊತ್ತಾಗ್ಲೇಬಾರ್ದು, ಮದುವೆ ಆಗಿರೋ ಹೆಂಡತಿಗೂ ಕೂಡ. ಹೇಗೋ ಸತ್ ಹೋಗಿದ್ದೀನಿ ಅಂತ ಅನ್ಕೊಂಡಿರೋದಕ್ಕೆ ಅದೇ ನಿಜ ಅಂತ ಅವರು ನಂಬಿಸಿ ಆ ದೊಡ್ಡ ಗ್ಯಾಂಗನ್ನ ಹಿಡಿಯೋದಕ್ಕೆ ಪ್ಲಾನ್ ಮಾಡಿದ್ವಿ. ಅದೇ ಕಾರಣಕ್ಕೆ ಇಷ್ಟು ದಿನ ನಿಮಗೆ ನೋವು ಕೊಟ್ಟು ನಿಮ್ಮಿಂದ ದೂರ ಆಗ್ಬೇಕಾಗಿ ಬಂತು. ಇಲ್ಲಿವರೆಗೂ ನಾನು ಮಾಡಿದ್ದು ಮೋಸ ಅಂತ ನಿಮಗೆ ಅನಿಸ್ತಿರಬಹುದು, ಆದರೆ ನಾನು ನನ್ನ ಡ್ಯೂಟಿ ಮಾಡಿದೆ ಅಷ್ಟೆ. ಮತ್ತೆ ಹಾಸ್ಪಿಟಲ್ ಇದ್ದ ಆ ಮಗು ಯಾರು? ಆ ಮಗು ಯಾವುದು ಅಂತ ಹೇಳಿ. ಅವತ್ತು ಬಾಂಬ್ ಬ್ಲಾಸ್ಟ್ ಅಲ್ಲಿ ನನ್ ಜೊತೆ ಆಪರೇಷನ್ ಅಲ್ಲಿದ್ದ ಸಿಐ ಚಂದ್ರು ಮತ್ತೆ ಅವ್ರ ವೈಫ್ ಇಬ್ರು ಸತ್ ಹೋದ್ರು. ಅವ್ರ ಮಗಳೇ ಆ ಮಗು. ಅವಳ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಆ ಮಗು ಜವಾಬ್ದಾರಿನ ನಾನು ತಗೊಂಡಿದ್ದೀನಿ. ಇವನು ಬಾಲು ಅಲ್ಲ, ನನಗೆ ಸಹಾಯ ಮಾಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅಪಾಯಿಂಟ್ ಮಾಡಿರೋ ಬಾಲು ಮಹೇಂದ್ರ. ಒಟ್ಟಲ್ಲಿ ಆ ತಾಯಿ ಸಮ್ಮುಖದಲ್ಲಿ ನೈವೇದ್ಯ ತಂದಿದ್ದಕ್ಕೆ ಎಲ್ಲ ಒಳ್ಳೆದೇ ಆಯ್ತು. ನಡೀರಿ, ಆ ತಾಯಿಗೆ ನೈವೇದ್ಯ ಸಮರ್ಪಿಸೋಣ, ಬನ್ನಿ. ಹೀಗಿಲ್ದೆ ಇನ್ ಹೇಗಿರ್ತಾಳೆ ಶೌರ್ಯ? ಗಂಡ ಸತ್ತೋದ್ಮೇಲೆ ಒಂದು ಹೆಣ್ಣಿಗೆ ಎಷ್ಟು ಕಷ್ಟಗಳೆಲ್ಲ ಬರುತ್ತೋ ಅದನ್ನೆಲ್ಲ ಇವಳು ಅನುಭವಿಸಿದಾಳೆ. ಅಷ್ಟೇ ಅಲ್ಲ ಶೌರ್ಯ, ನೀನು ಜೀವಂತವಾಗಿದ್ದು ವಿಧವೆ ತರ ಬದುಕಿದ್ಲು. ನೀನಿದ್ದು ಕೂಡ ಹಣೆ ಬಟ್ಟನ ಅಳಿಸುವಂತ ಪರಿಸ್ಥಿತಿ ಬಂತು. ಹೊರಗಡೆಯವ್ರು ಯಾರೋ ಅಲ್ವೋ ನೀನ್ ಸತ್ತೋದ್ಯ ಅಂತ, ನಿನ್ ಸಾವಿಗೆ ಕಾರಣ ಕಲ್ಯಾಣಿನಿ ಅಂತ ನಿಮ್ಮಅಮ್ಮ ಕೂಡ ತುಂಬಾ ನೋವು ಕೊಟ್ಬಿಟ್ಲು. ಯಾವುದು ಏನಾದ್ರೂ ನೀದಿಲ್ದಿರೋ 4 ತಿಂಗಳು ನನ್ನ ಮೊಮ್ಮಗಳು ಬೆಂಕಿ ಮೇಲೆ ನಡೆದಿದ್ದಾಳೆ ಶೌರ್ಯ. ನಡೆದು ಹೋಗಿದ್ರ ಬಗ್ಗೆ ಯಾಕೀಗ? ಇಲ್ಲ ಅನ್ಕೊಂಡಿದ್ದ ನನ್ನ ಮೊಮ್ಮಗ ಕಣ್ಮುಂದೆ ಕಾಣಿಸ್ತಾ ಇದ್ದಾನೆ. ನಮ್ಮ ಪಾಲಿಗಿಲ್ಲ ಅನ್ಕೊಂಡವನು ಮತ್ತೆ ಬದುಕು ಬಂದಿದ್ದಾನೆ. ಯಾರ ದೃಷ್ಟಿ ತಾಕ್ತೋ ಏನೋ, ಯಾವ ಮುಹೂರ್ತದಲ್ಲಿ ಮದ್ವೆ ಮಾಡ್ಕೊಂಡ್ರೋ ಅಲ್ಲಿಂದ ಇಲ್ಲಿವರೆಗೂ ಕಷ್ಟಪಡ್ತಾನೆ ಇದ್ದೀರಾ. ಅಮ್ಮ, ಮೊಮ್ಮಗ ಸತ್ತೋಗಿದ್ದಾನೆ ಅಂತ ನೀವು, ಮಗ ಸತ್ತೋಗಿದ್ದಾನೆ ಅಂತ ಅವರು ಇಷ್ಟು ದಿನ ನೋವು ಪಡ್ತಾನೆ ಇದ್ರಿ. ಸತ್ತೋಗಿರೋ ನಿಮ್ಮ ಮೊಮ್ಮಗ ಮತ್ತೆ ವಾಪಸ್ ಬಂದಿದ್ದಾನೆ ಅಂದ್ರೆ ಇದೊಂದು ಪುನರ್ಜನ್ಮನೇ ಸರಿ. ಅಮ್ಮನವ್ರ ಸನ್ನಿಧಿಯಲ್ಲಿ
ಅವರಿಬ್ರಿಗೂ ಇನ್ನೊಂದ್ಸಲ ಮದ್ವೆ ಮಾಡಿಸಿ. ಇನ್ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ. ಒಳ್ಳೆ ಯೋಚನೆ ಪುರೋಹಿತ್ರೆ. ಹೌದಮ್ಮ, ಅವತ್ತು ಮದ್ವೆ ಮದ್ವೆ ಹಾಗೆ ನಡೀಲಿಲ್ಲ. ಹೇಗೂ ಇವತ್ತು ಎಲ್ಲರೂ ಇಲ್ಲೇ ಇದ್ದೀವಲ್ವಾ, ನಮ್ಮ ಕಲ್ಯಾಣಿ ಕುತ್ತಿಗೆಗೆ ಶೌರ್ಯನ ಕೈಲಿ ತಾಳಿ ಕಟ್ಟಿಸ್ಬಿಡೋಣ. ಸರಿ. ದಮ್ಮು, ನೀನೇನಂತೀಯ? ನನ್ನ ಕೆಟ್ಟವಳನ್ನಾಗಿ ಮಾಡಿದ್ಮೇಲೆ ಇನ್ನು ನಾನು ಹೇಳೋದೇನಿದೆ? ನಿನ್ನನ್ನು ಯಾರು ಕೆಟ್ಟವರಾಗಿ ಮಾಡಿದ್ರೆ, ನೀನು ಮಾಡಿರೋ ಕೆಲಸಗಳೇ ನಿನ್ನ ಕೆಟ್ಟವಳನ್ನಾಗಿ ಮಾಡ್ತಿದೆ. ಮಗ ಜೀವಂತವಾಗಿದ್ದಾನೆ, ಅದಕ್ಕೆ ಸಂತೋಷ ಪಡ್ದೇನೆ ನಾವೇನೋ ಅಂದ ಮಾತಿಗೆ ಯೋಚನೆ ಮಾಡ್ತಿದೆಯಲ್ಲ. ಅಕ್ಕನ ಮಾತಿಗೆ ತಲೆ ಕೆಡಿಸ್ಕೋಬೇಡಿ, ನೀವು ಮುಂದಿನ ಕೆಲಸ ನೋಡಿ. ಅಮ್ಮ, ನೀವಿಬ್ರು ಈ ಬಟ್ಟೆನ ಹಾಕೊಂಡು ಬನ್ನಿ. ಶೌರ್ಯ, ಮಗು ನಿಲ್ಕೊಡು. ಇನ್ನು ಮುಂದೆ ನಿಮ್ಮ ಜೋಡಿ ನಾಲ್ಕು ಜನರಿಗೆ ಆದರ್ಶವಾಗಿರುತ್ತೆ. ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಪ್ಪ. ಅಮ್ಮ, ಅಕ್ಷತೆ ತಗೊಳ್ಳಿ. ಏನಪ್ಪ ತಾಳಿ ಕಟ್ಟು.
ನಿಂತ್ಕೊಳ್ಳಿ. ಏನು? ಒಂದ್ ನಿಮಿಷ ಇರಿ. ಅಮ್ಮೋರೆ, ಶೌರ್ಯ ಯಜಮಾನ್ರು ಮತ್ತೆ ಮನೆಗೆ ಬರ್ತಿದಾರಲ್ಲ, ಅವತ್ತು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಎಂತ ಕಿಟ್ ಟೈಮ್ ಆಗಿತ್ತೋ ಗೊತ್ತಿಲ್ಲ. ಇವತ್ತು ಎಲ್ರಿಗೂ ನೋವು ಕೊಟ್ಟು ಇವತ್ತು ಯಜಮಾನ್ರು ಮನೆಗೆ ಬಂದು ಎಲ್ರಿಗೂ ಸಂತೋಷ ಆಗಿದೆ. ದೃಷ್ಟಿ ತೆಗೆದು ಮನೆ ಒಳಗೆ ಕರ್ಕೊಂಡು ಹೋಗಿ. ನಿಜನೇ ಕಣು ಬಾಲಾಜಿ, ಮೊಮ್ಮಗ ಮನೆಗೆ ಬಂದ ಅನ್ನೋ ಸಂತೋಷದಲ್ಲಿ ನಿನಗೆ ಬಂದ ಯೋಚನೆ ನನಗೆ ಬರಲಿಲ್ಲ. ಅಮ್ಮ ಅನುಪಮ, ದೃಷ್ಟಿ ತೆಗಿ. ಸರಿ ಮಾ. ಸಣ್ಣ ಪುಟ್ಟದಕ್ಕೆಲ್ಲ ದೃಷ್ಟಿ ತೆಗೆಯೋ ಅಗತ್ಯ ಇದೆಯಾ? ಆ ಅಮ್ಮನವ್ರ ದಯೆಯಿಂದ ನನ್ನ ಮಗ ವಾಪಸ್ ಬಂದಿದ್ದಾನೆ. ಅಮ್ಮನವ್ರ ದಯೆ ಸಿಗೋದಕ್ಕೆ ನೀನೇನ್ ಮಾಡಿದ್ಯೋ ಹೇಳು. ಅಳಿಯನಿಗೋಸ್ಕರ ಅತ್ತೆ ಆಗಿ ಅನುಪಮ ಕಷ್ಟಪಟ್ಲು, ಮೊಮ್ಮಗನಿಗೋಸ್ಕರ ಅಜ್ಜಿಯಾಗಿ ಕಳಸ ತಗೊಂಡು ಹೋದ್ಲು, ಅವಳು ಪೂಜೆ ಫಲಿಸಿ ಅಮ್ಮನವ್ರ ದಯೆ ತೋರಿಸಿದ್ರು. ಹೌದು ಹೌದು, ಎಲ್ಲದಕ್ಕೂ ಅನುಪಮನೇ ಕಾರಣ. ಹೆತ್ತ ತಾಯಿ ನಾನು, ನನ್ನ ಮಗನಿಗೋಸ್ಕರ ನಾನು ನೋವು ಪಡ್ಲಿಲ್ವಾ? ನೋವು ಪಡೋ ಮನ್ಸು ನಿನ್ಗೆಲ್ಲಿದೆಯೇ? ಅವನ್ ಸತ್ತೋದ ಅಂದಾಗಿಂದ ಕಲ್ಯಾಣಿಗೆ ನೋವು ಕೊಡೋದ ಕೆಲಸ ಆಗೋಯ್ತಲ್ಲ ನಿಂದು. ಸತ್ತೋಗಿರೋ ನಿನ್ನ ಮಗ ಮತ್ತೆ ಕಣ್ಣಿ ಕಾಣಿಸ್ತಿದ್ದಾನೆ ಅಂದ್ರೆ ತಾಯಿಯಾಗಿ ಆ ಕೆಲಸ ನೀನ್ ಮಾಡಬೇಕು. ಇಷ್ಟು ದಿನ ನಾವೆಲ್ಲರೂ ನೋವು ಪಟ್ಟಿದ್ದು ಸಾಕು. ನಾಲ್ಕು ತಿಂಗಳು ನಮ್ಮೆಲ್ಲರಿಂದ ದೂರ ಆಗಿದ್ದ ಶೌರ್ಯ ಇನ್ಮೇಲಾದ್ರೂ ಯಾರ ದೃಷ್ಟಿಯನ್ನು ಬೀಳದ ಹಾಗೆ ಕಲ್ಯಾಣಿ ಶೌರ್ಯ ಸಂತೋಷವಾಗಿರ್ಬೇಕು ಅಂತ ದೃಷ್ಟಿ ತೆಗ್ಯಮ್ಮ. ನಿಮ್ಮಿಬ್ಬರಿಗೆ ಎಲ್ಲರ ಸಮ್ಮುಖದಲ್ಲೂ ಆ ಅಮ್ಮನವರ ಸಾಕ್ಷಿಯಾಗಿ ನಿಜವಾದ ಮದುವೆ ನಡೀತು. ಒಂದ್ ರೀತಿಯಲ್ಲಿ ನೀವಿಬ್ರು ಹೊಸ ದಂಪತಿಗಳೇ. ಅಮ್ಮ, ಮೊದಲು ಬಲಗಾಲಿಟ್ಕೊಂಡು ಒಳಗಡೆ ಬಾ. ಬನ್ನಿ. ಮಕ್ಕಳು ಮೊಮ್ಮಕ್ಕಳ ಜೊತೆ ನೂರ್ ಕಾಲ ಸುಖವಾಗಿರಿ. ಇವಳು ಮಾತೆ ನನ್ನ ಮಾತು ಕೂಡ ಎದಳಿ.